ದಿಸ್ ಇಸ್ ಪ್ರೀ ಕ್ಲೈಮ್ಯಾಕ್ಸ್. ಸಿನಿಮಾದಲ್ಲಿ ಯಾವಾಗಲೂ ಕ್ಲೈಮ್ಯಾಕ್ಸ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಭಾಳ ಮುಖ್ಯ. ಹಂಗೆ ಈ ಲಾಸ್ಟ್ ಡೇ ಇದೆಯಲ್ಲ, ಲಾಸ್ಟ್ ಡೇ ಇಸ್ ನಾಟ್ ಲೀಸ್ಟ್ ಡೇ, ಇಟ್ ಇಸ್ ಲಾಸ್ಟ್ ಡೇ ಬಟ್ ವೆರಿ ಇಂಪಾರ್ಟೆಂಟ್ ಡೇ. ಇವತ್ತೇನು ಎಲ್ಲ ಕಡೆ ಪ್ರಚಾರ ನಡೀತದೆ, ಅದು ಭಾಳ ಇಂಪ್ಯಾಕ್ಟ್ ಆಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಒಲವಿದೆ, ನಾನು ಸುಮಾರು ಹಳ್ಳಿಗಳಿಗೆಲ್ಲ ತಿರುಗಾಡ್ಕೊಂಡು ಬಂದಿದ್ದೀನಿ, ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಈ ಸಾರಿ ಉಸ್ಮಾನ್ ಶಿವಳ್ಳಿ ಅವರ ಗೆಲುವು ಖಚಿತ ಅಂತೇಳಿ ನಾನು ಭಾವಿಸ್ತೇನೆ. ಭಿನ್ನಾಭಿಪ್ರಾಯ ಅಭಿಪ್ರಾಯ ಭಿನ್ನಾಭಿಪ್ರಾಯ ಪ್ರಶ್ನೆ ಇಲ್ಲ ಇಲ್ಲಿ, ಏನಿದ್ರು ಓನ್ಲಿ ಎಲೆಕ್ಷನ್ ಎಲೆಕ್ಷನ್. ಅದು ಸುಮ್ಮನೆ ಹಿಂಗೆ ಹೇಳಿ 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 ವೀರಶೈವರನ್ನ ಕಾಂಗ್ರೆಸ್ಸಿಂದ ದೂರ ಇಡೋಕ್ಕೆ ಕೆಲವರು ಮಾಡೋಂಥ ಷಡ್ಯಂತ್ರ. ವೀರಶೈವರು ಲಿಂಗಾಯತರು ಇವತ್ತು ಕಾಂಗ್ರೆಸ್ ಜೊತೆಗೆ ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ಸಲ್ಲಿ 16 ಜನ MLAಗಳು ಗೆಲ್ಲಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಹೀಗೆ ಹೇಳಿ ಯಾಕೋ ಒಂದು ಕಡೆಗೆ ಯಾರೋ ಕೆಲವರು ಬೇಕಂತೇಳಿ ದುರುದ್ದೇಶಪೂರ್ವಕವಾಗಿ ಲಿಂಗಾಯತನ ಹೊರಗಿಡಬೇಕು ಅಂತ ಹಂಗೆ ಹೇಳಿರಬೇಕೇ ಹೊರತು ಲಿಂಗಾಯತರು ಖಂಡಿತ ಕಾಂಗ್ರೆಸ್ ಪಕ್ಷದಿಂದ ಹೊರಗಿಲ್ಲ. ಲಿಂಗಾಯತರು ನಾವು ಅಪ್ಪಟ ಬಸವಣ್ಣನ ತತ್ವ ಅನುಯಾಯಿಗಳು. ಬಸವಣ್ಣನವರು ಏನು ಜಾತಿ ವ್ಯವಸ್ಥೆಯನ್ನು ಮೀರಿ ನಿಂತಿದ್ರು, ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ರು, ಅದನ್ನು ಪಾಲನೆ ಮಾಡುವಂಥವ್ರು ಲಿಂಗಾಯತರು. ಅದು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದೆ, ಹಾಗಾಗಿ ಖಂಡಿತ ಕಾಂಗ್ರೆಸ್ಸಲ್ಲಿದ್ದಾರೆ. ಅದು ಹೇಳ್ತಾ ಇರೋದು ಕೆಲವರು ತಮ್ಮ ದುರುದ್ದೇಶದಿಂದ ಹೇಳ್ತಿರ್ಬೇಕೇ ಹೊರತು ಖಂಡಿತ ಅದು ಸುಳ್ಳು. ನೋಡೋಣ, ಹೇಳಿದ್ದಾರೆ ಚುನಾವಣೆ ಆದ ನಂತರ ವಿಸ್ತರಣೆಯಲ್ಲಿ ಮತ್ತೆ ಅವಕಾಶ ಮಾಡಿಕೊಡ್ತೀವಿ ಅಂತ ನೋಡೋಣ, ಕಾದು ನೋಡೋಣ. ಅದು ನನಗೆ ಗೊತ್ತಿಲ್ಲ, ನಾನು ಹುಬ್ಳಿಯಲ್ಲಿದ್ದೀನಿ, ಕುಂದಗೋಳದಲ್ಲಿದ್ದೀನಿ, ಅಲ್ಲಿ ಅವ್ರು ಮಾಡಿದ್ದು ನನಗೆ ಖಂಡಿತ ಗೊತ್ತಿಲ್ಲ. ಅತೃಪ್ತ ಅಂತ ಹೇಳಿ, ಅತೃಪ್ತ ಯಾವುದಕ್ಕೆ? ನಮಗೆ ಮಂತ್ರಿ ಪದವಿ ಕೊಟ್ಟಿಲ್ಲ, ನಮಗೆ ವಿಶೇಷವಾಗಿ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, 3 ಜಿಲ್ಲೆಯಲ್ಲಿ ಅದರಲ್ಲಿ ಹಾವೇರಿ ಜಿಲ್ಲೆಯಿಂದ ಒಬ್ಬನೇ ಗೆದ್ದಿದ್ದೆ, ಒಂದು 3 ಸಾರಿ ಗೆದ್ದಿದ್ದೀನಿ. ಅದರಲ್ಲಿ 36 ವರ್ಷದಿಂದ ಹಿರಿಯಕಿರುವವರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆ ಉದ್ದೇಶಕ್ಕಾಗಿ ನಾನು ಅತೃಪ್ತ ಆಗಿದ್ದೆ. ಅದಕ್ಕೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಈಗಾಗಲೇ ಕಳೆದ ಬಾರಿ ಅಸೆಂಬ್ಲಿ ನಡೆಯುವಾಗಲೇ ಹೇಳಿದ್ದಾರೆ, ಮುಂದೆ ಲೋಕಸಭೆ ಚುನಾವಣೆ ಆದ ನಂತರ ಖಂಡಿತ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಖಂಡಿತ ಭರವಸೆ ಇದೆ. ಸಿಗದೇ ಇದ್ರೆ ಏನು ಮಾಡೋಕ್ಕಾಗತ್ತೆ ನೋಡೋಣ, ಕಾದು ನೋಡೋಣ. ಎಲ್ಲದಕ್ಕೂ ಈಗಲೇ ಇದು ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ನಮ್ಮ ಭಾರತ ದೇಶದ ಜನ ರೇ ಜನಾಂಗದ ಮುಂದೆ ಅಂತ. ಅಂದರೆ ಹಾಗಾದರೆ, ಹೀಗಾದರೆ, ಅದು ಆಗದೇ ಇದ್ರೆ, ಆದರೆ ಅದಕ್ಕೆ ರೇ ಬೇಡ. ಅದಕ್ಕೆ ನೋಡೋಣ, ಆಶಾವಾದಿ ಆಗಿರಬೇಕು. ಒನ್ ಶುಡ್ ಬಿ ಆಸ್ಪಿರೆಂಟ್ ಆ್ಯಂಡ್ ಆಪ್ಟಿಮಿಸ್ಟಿಕ್. ಓಕೆ ಸರ್, ಥ್ಯಾಂಕ್ ಯು ಸರ್.